Hi children, welcome to Hindi class. Hindi class ke bani makla ivaga nodana Hindi class alli ninne class alli en madide monne class alli nanu nimge akshara galanna parichaya maadi Hindi varnamalayalli eshtu akshara galu bartave eshtu vidagalive annodanna helide andre other last week alli en anta helide ಅಕ್ಷರಗಳಿಂದ ಪ್ರಾರಂಭವಾಗುವಂತಹ ಕೆಲವೊಂದು ಶಬ್ದಗಳನ್ನು ನಿಮಗೆ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎರಡರಲ್ಲೂ ಹೇಳ್ಕೊಟ್ಟಿದ್ದೆ ಮಕ್ಕಳ ಒಂದು ಸರಿ ಅದನ್ನು ರಿವಿಷನ್ ಮಾಡಿ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀನಿ ಓಕೆನಾ ಅಕ್ಷರ ಪರಿಚಯ ಸ್ವರ್ ಅಕ್ಷರ ಪರಿಚಯ ಸ್ವರ್ ಆ ಸೆ ಅನಾರ್ ಪೊಮಗ್ರನೇಟ್ ಅನಾನಸ್ ಪೈನಾಪಲ್ ಅಜ್ಗರ್ ಪೈಥಾನ್ ಆ ಸೆ ಆಲು ಪೊಟ್ಯಾಟೋ ಆಮ್ ಮ್ಯಾಂಗೋ ಆಗ್ ಫೈಯರ್ ನೋಡಿ ನಾನು ಇದರದ್ದು ಕನ್ನಡ ಅರ್ಥ ಏನು ಹೇಳಬೇಕಾಗಿಲ್ಲ ನಿಮಗೆ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಏನಿದು ಅಂತ ದಾಳಿಂಬೆ ಅನಾನಸ್ಸು ಹಾವು ಮತ್ತು ಇದು ಆಲೂಗೆಡ್ಡೆ ಮಾವು ಬೆಂಕಿ ನೋಡಿದ್ರೇ ಗೊತ್ತಾಗುತ್ತೆ ಮಕ್ಕಳು ನಾನು ಇದರಲ್ಲಿ ಕನ್ನಡದಲ್ಲಿ ಏನು ಹೇಳಬೇಕು ಅಂತ ಇಲ್ಲ ಸೊ ಕನ್ನಡ ಎಲ್ಲರಿಗೂ ಬರುತ್ತೆ ಅಲ್ವಾ ಅರ್ಥ ಆಗುತ್ತೆ ಸೊ ನಾನು ಇದನ್ನು ತಿರ್ಗಾ ಪುನಃ ಹೇಳ್ತಾ ಇರೋದು ಯಾವುದಕ್ಕೆ ಅಂದರೆ ನಿಮಗೆ ಓದಕ್ಕೆ ಬರೆದಿಲ್ದವ್ರಿಗೆ ಮನೇಲಿ ಯಾರಾದರೂ ಹೇಳ್ಕೊಡೋರು ಇಲ್ಲ ಅಂದರೆ ನಾನು ಕಳಿಸಿದಂಥ ವಿಡಿಯೋನ ರಿವೈಂಡ್ ಮಾಡಿ ನೋಡ್ಬೋದು ನೀವು ಆಸೆ ಏನಂತ ಹೇಳಿದ್ದಾರೆ ಮಿಸ್ಸು ಅನಾರ್ ಪೊಮೊಗ್ರನೇಟ್ ಅನಾನಸ್ ಪೈನಾಪಲ್ ಅಜ್ಗರ್ ಪೈಥಾನ್ ಆಸೆ ಆಲು ಪೊಟ್ಯಾಟೋ ಆಮ್ ಮ್ಯಾಂಗೋ ಆಮ್ ಫೈಯರ್ ಈ ಥರ ಹೇಳ್ಕೊಬೋದು ಮಕ್ಕಳು ಓಕೆನಾ ನೆಕ್ಸ್ಟು ಏನಪ್ಪ ಅಂದರೆ ನೋಡಿ ಇದನ್ನು ಕಳಿಸ್ತಾ ಇರೋದು ನಾವು ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಕ್ಲಾಸಸ್ ಅಂತೂ ಇಲ್ಲ ಸಬ್ಜೆಕ್ಟಲ್ಲಿ ಲಿಂಕ್ ಇಲ್ಲ ನಿಮಗೆ ಲೆಟರ್ಸ್ಗಳು ಮರ್ತೋಗ್ಬಿಟ್ಟಿದೆ ಮಕ್ಕಳ ಯು ಕೆ ಜಿಯಲ್ಲಿ ಕಲ್ತಿರೋದು ಸೊ ಇದನ್ನು ಏನು ವಿಡಿಯೋ ಮಾಡಿ ಕಳಿಸ್ತೀವಿ ದಯವಿಟ್ಟು ಇದನ್ನು ಓದಿ ಒಂದು ದಿನಕ್ಕೆ ಒಂದು ಸರಿ ಅಂತೆ ಏಳು ದಿನಕ್ಕೆ ಏಳು ಸರಿ ಆಗುತ್ತೆ ನೆಕ್ಸ್ಟ್ 8 ಡೇಸಿಗೆ ನಾವು ವಿಡಿಯೋ ಕಳಿಸ್ತೀವಿ ಅದರಲ್ಲಿ ಏನು ಹೋಮ್ವರ್ಕ್ ಬರೆದಿದ್ದಾರೆ ಏನು ಪಾಠ ಮಾಡಿದ್ದಾರೆ ಅದನ್ನು ಖಂಡಿತ ಚಾಚು ತಪ್ಪದಲ್ಲೆ ಮಾಡಿ ಮಕ್ಕಳ ಇದ್ರ ಜೊತೆಗೆ ಪೇರೆಂಟ್ಸು ಸಹ ಕೋಪ್ರೇಷನ್ ಇರಬೇಕು ಯಾಕೆಂದರೆ ಮಕ್ಕಳು ಓದ್ತಾರೆ ಇಲ್ಲ ಆನ್ಲೈನ್ ಕ್ಲಾಸ್ ನೋಡುವಾಗ ಮೊಬೈಲ್ ಮಾತ್ರ ನೋಡ್ತಿರ್ತಾರ ಅಥವಾ ಆಟ ಆಡ್ತಿರ್ತಾರ ಅಥವಾ ಲೇನು ಲೆಸನ್ ಕಳಿಸಿರ್ತಾರೆ ವಿಡಿಯೋ ಕ್ಲಾಸ್ ಅದನ್ನು ನೋಡ್ತಿದ್ದಾರೆ ದಯವಿಟ್ಟು ನೋಡಿ ಪೇರೆಂಟ್ಸ್ ಸಹ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಏನು ಗೊತ್ತಿರಲ್ಲ ಸೊ ಹಾಗಾಗಿ ಪ್ರತಿಯೊಂದು ಪೇರೆಂಟು ಮಗುವಿನ ಬಳಿ ಕೂತ್ಕೊಂಡು ಏನು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಹೇಳಿ ನಿಮಗೆ ಗೊತ್ತಾಗಲಿಲ್ಲ ಮಕ್ಕಳಿಗೆ ಈ ಸಬ್ಜೆಕ್ಟ್ ಹಿಂದಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಮಿಸ್ ಏನು ಹೇಳ್ಕೊಟ್ಟಿದ್ದಾರೆ ಅದನ್ನು ಆ ಮಿಸ್ ಜೊತೆನೇ ಒಂದ್ಸರಿ ಓದಿ ಅಂತನಾದರೂ ಹೇಳಿ ಓಕೆನಾ ನೆಕ್ಸ್ಟ್ ಈಸೆ ಇಮಲಿ ತಮರಿನ್ ಇಮಾರತ್ ಬಿಲ್ಡಿಂಗ್ ಇಕ್ತಾರ ಒನ್ ಸ್ಟೈನ್ ಅಂಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಈ ಸೆ ಈಕ್ ಶುಗರ್ ಕೇನ್ ಈದ್ ಈಂಟ್ ಬ್ರಿಕ್ ಓಕೆನಾ ಮಕ್ಕಳ ಒಂದ್ಸರಿ ಹೇಳ್ಕೊಟ್ಟಿದ್ದೀನಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೀವು ರಿಮೈಂಡ್ ಮಾಡಿ ನೋಡಿ ಮಿಸ್ ಏನಪ್ಪ ಪುನಃ ಇದನ್ನೇ ಹೇಳ್ಕೊಡ್ತಾರೆ ಅಂತ ಖಂಡಿತ ಅಂದ್ಕೋಬೇಡಿ ಎಷ್ಟೋ ಮಕ್ಕಳಿಗೆ ಪಾಪ ಎಷ್ಟು ಸರಿ ಹೇಳ್ಕೊಟ್ರು ಬರೋದಿಲ್ಲ ಸೊ ಅದನ್ನು ಆ ಬರೆದಿದ್ದ ಮಕ್ಕಳಿಗೆ ಇದು ಯೂಸ್ ಆಗುತ್ತೆ ಮಕ್ಕಳ ಬರೋ ಮಕ್ಕಳಿಗೆ ಇನ್ನೂ ಯೂಸ್ ಆಗುತ್ತೆ ಬರದೇ ಇರೋ ಮಕ್ಕಳಿಗೆ ಯೂಸ್ ಆಗುತ್ತೆ ಅಷ್ಟೇ ಓಕೆನಾ ಊಸೆ ಹುಲ್ಲು ಓಲ್ ಉಪಹಾರ್ ಗಿಫ್ಟ್ ಉಪವನ್ ಗಾರ್ಡನ್ ಊಸೆ ಊಲ್ ಊಲ್ ಊದ್ ಬಿಲಾ ಓಟ್ ಊಂಟ್ ಕ್ಯಾಮಲ್ ಊ ಸೆ ಊನ್ ಊಲ್ ಊದ್ ಬಿಲಾ ಓಟರ್ ಊಂಟ್ ಕ್ಯಾಮಲ್ ರು ಸೆ ಋಷಿ ಸೇಜ್ ಎ ಸೆ ಏಡಿ ಹೀಲ್ ಎಕ್ಸರೇ ಎಕ್ಸರೇ ಏಕ್ ಒನ್ ಐ ಸೆ ಐನಕ್ ಸ್ಪೆಕ್ಟಿಕಲ್ಸ್ ಐರಾವತ್ ಮೈಥಾಲಜಿಕಲ್ ಎಲಿಫೆಂಟ್ ಆಫ್ ಲಾರ್ಡ್ ಇಂದ್ರ ಓ ಸೆ ಓಖಲಿ ಮಾಟರ್ ಓಟ್ ಲಿಪ್ ಹೋಸ್ ಡ್ಯೂ ಔ ಸೆ ಔರತ್ ಉಮನ್ ಓಜ್ ಔಜಾರ್ ಇನ್ಸ್ಟ್ರೂಮೆಂಟ್ ಔಷಧ ಮೆಡಿಸಿನ್ ಅಂ ಸೆ ಅಂಗೂರ್ ಗ್ರೇಪ್ಸ್ ಅಂಬರ್ ಸ್ಕೈ ಅಂಡ ಎಗ್ ಆಹಾ ಇಲ್ಲಿವರೆಗೂ ನಾನು ಇಷ್ಟು ಅಕ್ಷರಗಳು ಆಯಿಂದ ಅಹವರೆಗೆ ಆ ಟು ಅಹ ಅಂ ಅಹವರೆಗೆ ನಾನು ಅಕ್ಷರಗಳಿಂದ ಪ್ರಾರಂಭವಾಗುವ ಪದಗಳನ್ನು ಕೆಲವೊಂದು ನಿಮಗೆ ಹೇಳ್ಕೊಟ್ಟಿದ್ದೆ ಸೊ ನೆಕ್ಸ್ಟ್ ಈಗ ವ್ಯಂಜನ ಅಕ್ಷರದಿಂದ ಪ್ರಾರಂಭವಾಗುವಂಥ ಪದಗಳನ್ನು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿವರೆಗೂ ಸ್ವರಗಳಿಂದ ಪ್ರಾರಂಭವಾಗುವ ಪದಗಳನ್ನು ಹೇಳ್ಕೊಟ್ಟೆ ಈಗ ವ್ಯಂಜನಾಕ್ಷರಗಳಿಂದ ಪ್ರಾರಂಭವಾಗುವ ಪದಗಳನ್ನು ಹೇಳ್ಕೊಡ್ಬೇಕು ಕ ಏನಂತ ಓದ್ಬೇಕಿದ್ರೆ ಕ ಕ ಸೆ ಕಮಲ್ ಲೊಟಸ್ ಕಬೂತರ್ ಪಿಜನ್ ಕಲಂ ಪೆನ್
खरगोश, ख से खरगोश, रैबिट, खटमल, बेड बग, खत, लेटर, ग से गणेश, लॉर्ड गणेश, गाजर, कैरेट, गमला, फ्लावर पॉट, घ से घर, हाउस, घड़ा, पॉट, घड़ी, वाच। अर्थ आयता मक्कला? इदिष्टु नानेन हेळ्कोट्टिदीनि, नीवु मनेयल्लि प्रतिदिन ओंदोंदु सारी रिविजन माड्को बन्नि। 8-7 डेस् के 7 टाइम आगुत्ते, खंडित इदन्न रिमैंड माड् बरीरि। नेक्स्ट एनप्प अंद्रे ननगे आ इंद आहा तनक वर्ड्गळन्नु बरेदु कळिस्बेकागुत्ते मक्कळु ननगे। एनु अंद्रे नोडि, आसे, अनार, पोमोग्रनेट, अनानस्, पैनापल, अजगर, पैथान, ಒಂದು ಸೈಡಲ್ಲಿ ಹಿಂದಿಯಲ್ಲಿ ಅನಾರ್ ಅನಾನಸ್ ಪೈನಾಪ್ ಅಜಗರ್, ಇನ್ನೊಂದು ಸೈಡಲ್ಲಿ ಅನಾರ್ ಮುಂದೆ ಅನಾರ್ಗೇನಂತಾರೆ ಪೊಮೊಗ್ರನೇ, ಅನಾನಸ್ಸಿಗೆ ಪೈನಾಪಲ್, ಪೈಥಾನ್ಗೆ ಸಾರಿ ಅಜಗರ್ಗೆ ಪೈಥಾನ್. ಸೊ ಈ ಥರ ಈ ಹಿಂದಿ ವರ್ಡ್ ಒಂದು ಸೈಡು, ಇಂಗ್ಲೀಷ್ ವರ್ಡ್ ಒಂದು ಸೈಡು. ಇದನ್ನು ಆ ಇಂದ ಈ ಒಂದು ಪೇಜು, ನೆಕ್ಸ್ಟ್ ಊ ಇಂದ ಎವರೆಗೂ ಏನು ಲೆಟ್ ವರ್ಡ್ಸ್ ಬರುತ್ತೆ ಅದು, ನೆಕ್ಸ್ಟ್ ಐ ಇಂದ ಐ ಓ ಔ ಅಂ ಅಹ ಇಲ್ಲಿವರೆಗೂ, ಏನು ಅಂಡ ಇಲ್ಲಿವರೆಗೂ ನೀವು ವರ್ಡ್ಗಳನ್ನು ಬರೆದುಬಿಟ್ಟು ಒನ್ ಟೈಮ್ ಅಷ್ಟೇ. ಒಂದು ಸೈಡು ಹಿಂದಿ ವರ್ಡ್ಸು, ಇನ್ನೊಂದು ಸೈಡು ಇಂಗ್ಲೀಷ್ ವರ್ಡ್ಸ್. ಈಗ ಫಾರ್ ಎಕ್ಸಾಂಪಲ್ ಅಂಗೂರ್ ಹಿಂದಿ ವರ್ಡ್, ಅಂಗೂರ್ಗೆ ಏನು ಹೇಳಬೇಕು ಇಂಗ್ಲೀಷಲ್ಲಿ? ಗ್ರೇಪ್ಸ್. ನೆಕ್ಸ್ಟ್ ಅಂಬರ್, ಇದು ಹಿಂದಿ ವರ್ಡ್, ಅಂಬರ್ಗೆ ಇಂಗ್ಲೀಷಲ್ಲಿ ಏನು ಹೇಳಬೇಕು? ಸ್ಕೈ. ನೆಕ್ಸ್ಟ್ ಅಂಡ, ಅಂಡಗೆ ಇಂಗ್ಲೀಷಲ್ಲಿ ಏನಂತ ಹೇಳಬೇಕು? ಎಗ್. ಈ ರೀತಿಯಾಗಿ ನೀವು ಹೋಮ್ವರ್ಕನ್ನು ಬರೆದು ನನಗೆ ಸೆಂಡ್ ಮಾಡಬೇಕಾಗತ್ತೆ ಮಕ್ಕಳು, ಓಕೆನಾ? ನೆಕ್ಸ್ಟ್ ಅಂಕೋಂಕಿ ಗಿಂತಿ, ಅಂಕೋಂಕಿ ಗಿಂತಿ ಅಂದರೆ ಗಿಂತಿ ಅಂದರೆ ಮಗ್ಗಿ. ಹಿಂದಿಯಲ್ಲಿ ಯಾವ ರೀತಿಯಪ್ಪ ಮಗ್ಗಿ ಹೇಳೋದು ನೋಡಿ ಮಕ್ಕಳು. ಏಕ್ ಏಕ್ ಒನ್, ದೋ ದೋ ಅಂದರೆ ಅಂಕೆಗಳಲ್ಲಿ ದೋ ದೋ ಹೀಗೆ ಬರೆಯೋದು, ಅಕ್ಷರಗಳಲ್ಲಿ ದೋ ಹೇಗೆ ಬರಿಬೇಕು ಇದೆ. ಇನ್ನು ಇಂಗ್ಲೀಷಲ್ಲಿ ಹೇಗೆ ಬರಿಬೇಕು? ಟು, ದೋ ದೋ ಟು. ತೀನ್ ತೀನ್ ತ್ರೀ, ಚಾರ್ ಚಾರ್ ಫೋರ್. ಪಾಂಚ್ ಪಾಂಚ್ ಫೈವ್, ಸಿಕ್ಸ್ ಛೇ ಛ ಸಿಕ್ಸ್, ಸಾತ್ ಸಾತ್ ಸೆವೆನ್, ಆಟ್ ಆಟ್ ಏಟ್, ನೌ ನೌ ನೈನ್, ದಸ್ ದಸ್ ಟೆನ್. ಈ ಥರ ಇದನ್ನು ನೀವು ಒಂದು ಸಾರಿ ಪ್ರಾಕ್ಟೀಸ್ ಮಾಡಬೇಕು. ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಲಾಸ್ಟ್ ಲೈನಲ್ಲಿರುತ್ತೆ, ಇದನ್ನು ಓರಲ್ಲಾಗಿ ಹೇಳ್ಕೊಟ್ಟಿರೋದು ನೀನು. ಪ್ರತಿದಿನ ಇದನ್ನು ಒಂದು ಸಾರಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಓಕೆನಾ? ಬಾಯ್ ಚಿಲ್ಡ್ರನ್. ಇನ್ ಕೇಸ್ ನಿಮಗೇನಾದರೂ ಅರ್ಥ ಆಗಲಿಲ್ಲ, ಗೊತ್ತಾಗಲಿಲ್ಲ ಅಂದರೆ ನನಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ತಿಳ್ಕೊಬೋದು. ನಾನೇನು ನಿಮಗೆ ಯಾಕೆ ಕಾಲ್ ಮಾಡಿದ್ರು, ಯಾಕೆ ಮೆಸೇಜ್ ಮಾಡಿದ್ರು ದಯವಿಟ್ಟು ಆ ಥರ ತಿಳ್ಕೊಳಲ್ಲ. ನಿಮಗೆ ಇಂಟ್ರೆಸ್ಟು ಕೇಳಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವರು, ಇದು ಗೊತ್ತಾಗಲಿಲ್ಲ ನಾನು ಮಿಸ್ ಹತ್ರ ಕೇಳಿಕೊಂಡು ನಾನು ಬರೀಬೇಕು ಅನ್ನೋರಿದ್ದರೆ ದಯವಿಟ್ಟು ನನಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನು ಅದಕ್ಕೆ ಆನ್ಸರ್ನ ನಿಮಗೆ ಖಂಡಿತ ಹೇಳ್ಕೊಡ್ತೀನಿ ಮಕ್ಕಳ. ಓಕೆ, ಬಾಯ್ ಚಿಲ್ಡ್ರನ್.